ಹಾಯ್, ಹಲೋ, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನಂತೂ ನಿಜವಾಗ್ಲೂ ಚೆನ್ನಾಗಿಲ್ಲ. ನನ್ನ ಮುಖ ನೋಡಿದ್ರೆ ಗೊತ್ತಾಗ್ತಾ ಇರ್ಬೋದು. ಯಾಕೋ ಸ್ವಲ್ಪ ಇನ್ನೇನು ಒಂದು 4-5 ದಿನವೇ ಆಯ್ತೇನೋ, ಸ್ವಲ್ಪ ಸುಸ್ತು. ಯಾಕೋ ಒಂಥರ ಹೊಟ್ಟೆಲಿ ಹೊಟ್ಟೆ ಉಬ್ರಾಣಿ ಗೊತ್ತಿರುತ್ತೆ. ಹೊಟ್ಟೆ ಉಬ್ರಾಣಿ ಅಂದರೆ ಹೊಟ್ಟೆ ಯಾವಾಗಲೂ ತುಂಬದಂಗೆ ಇರೋದು, ಹಸುವಾಗೋದೇ ಇಲ್ಲ. ಈ ರೀತಿಯಾಗಿ ಯಾಕೋ ಬೆಳಗ್ಗೆಯಿಂದ ನಾನು ಮೇಲೇ ಎದ್ದಿಲ್ಲ, ಸುಮ್ಮನೆ ಮುಖ ಕೂಡ ತೊಳೆದಿಲ್ಲ, ಸುಮ್ಮನೆ ಹಾಗೇ ಮಲಗೆ ಬಿಟ್ಟಿದೆ. ನೋಡೋಣ, ತಲೆ ಸ್ನಾನನಾದರೂ ಮಾಡೋಣ, ಸ್ವಲ್ಪ ಮೈಂಡ್ ಫ್ರೆಶ್ ಆದಂಗೆ ಆಗ್ಬೋದು ಅಂತ ಹೇಳಿಬಿಟ್ಟು ಎದ್ದು ತಲೆ ಸ್ನಾನ ಮಾಡಿಕೊಂಡು ಸ್ವಲ್ಪ ಹಾಗೆ ಹಣೆಗೆ ಬಟ್ಟಿಟ್ಕೊಂಡು, ಫ್ರೆಶ್ ಗಾಳಿ ಬರ್ತಾಯಿದೆ, ಬಿಸಿಲೇನಿಲ್ಲ, ಸಂಜೆ ಆಗಿದೆ ಅಲ್ವಾ, ಸಾಯಂಕಾಲ ಆಗಿದೆ ಒಂದು 5 ಗಂಟೆ. ಹಾಗಾಗಿ ಟೆರೇಸ್ ಮೇಲೆ ಬಂದೆ, ವೀಡಿಯೋ ಸ್ಟಾರ್ಟ್ ಮಾಡೋಣ. ಮತ್ತು ವೀಡಿಯೋ ಯಾವುದು ಮಾಡಿಲ್ಲ ಅಂತ ಹೇಳಿಬಿಟ್ಟು, ಯಾಕೋ ಒಂಥರ ಮನಸ್ಸು ತುಂಬ ಬೇಜಾರು. ಅಂದರೆ ಎಲ್ಲ ಅನ್ಕೋತಾರೆ, ಈ ಸೋಷಿಯಲ್ ಮೀಡ್ಯಾದಲ್ಲಿರೋರಾಗ್ಬೋದು, ಹೆಂಗೆ ಅಂದರೆ ತೆರೆ ಮುಂದೆ ಒಂಥರ, ತೆರೆ ಹಿಂದೆ ಒಂಥರ, ಎಲ್ಲನೂ ಕೂಡ ನಾವು ಹಂಚ್ಕೊಳೋಕ್ಕಾಗಲ್ಲ. ಯಾಕೆ ಅಂದರೆ ಒಂದಿಷ್ಟು ಹಂಚ್ಕೋಬೋದು ವಿಷಯಗಳನ್ನ, ಒಂದಿಷ್ಟು ಶೇರ್ ಮಾಡ್ಕೋಬೋದು, ಒಂದಿಷ್ಟು ಶೇರ್ ಮಾಡೋಕ್ಕಾಗಲ್ಲ. ಪ್ರತಿಯೊಂದು ವಿಷಯನೂ ಕೇಳ್ತೀರಾ, ಏನಕ್ಕೆ ಇಷ್ಟು ಬೇಜಾರಾಗಿರ್ಬೋದು, ಏನಾಯಿತು ಅಂತ. ಅಂದರೆ ಎಲ್ಲರೂ ಹೇಳ್ಕೊಳೋಕ್ಕಾಗೋದಿಲ್ಲ ಅಲ್ವಾ, ಅಂದರೆ ಸಮಯ ಬಂದಾಗ ಹೇಳಲೇಬೇಕಾಗತ್ತೆ. ಅಂದರೆ ಅಷ್ಟೇ, ಅದು ಬಿಟ್ಟರೆ ಇನ್ನೇನಿಲ್ಲ. ಒಂಥರ ಯಾಕೋ ತುಂಬ ಮನಸ್ಸಿಗೆ ಬೇಜಾರು, ಊಟ ಮಾಡೋಕ್ಕಾಗ್ತಿಲ್ಲ, ಸುಸ್ತು. ಅದ್ರ ಜೊತೆ ಸ್ವಲ್ಪ ಮೆಡಿಷನ್ಗಳೆಲ್ಲ ತಗೊಂಡು ಯಾವಾಗಲೂ, ಇವಾಗ ಬಿಸಿಲು ಬೇರೆ ಸ್ಟಾರ್ಟ್ ಆಯ್ತಲ್ವಾ, ಹೊಟ್ಟೆ ಉರಿ ಸುಸ್ತಾದಂಗೆ ಅನಿಸ್ತಾ ಇದೆ. ನಾನು ಮೋಸ್ಟ್ಲಿ ಮೆಡಿಷನಿಂದ ಅಂದ್ಕೊಂಡೆ, ಮಾತ್ರೆ ತುಂಬ ಸ್ವಲ್ಪ ನೀರೆಲ್ಲ ಕುಡಿತಾ ಇದ್ದೀನಿ, ಮಜ್ಜಿಗೆ ಕುಡಿತಾ ಇದ್ದೀನಿ. ಅದರಲ್ಲಿ ನನಗೆ ಹಣ್ಣುಗಳು ತಿಂದರೆ ಆಗೋದಿಲ್ಲ, ಸ್ವಲ್ಪ ಜಾಸ್ತಿ ಬೇಗನೆ ತಲೆನೋವು ಬಂದುಬಿಡುತ್ತೆ. ಆದರೂ ಪರವಾಗಿಲ್ಲ ಅಂತಂದ್ರೆ ಸ್ವಲ್ಪ ಹಣ್ಣುಗಳು ಇದೆಲ್ಲ ತಿಂತಿದ್ದೀನಿ. ಡಾಕ್ಟ್ರಿಗೂ ಕೂಡ ತೋರಿಸ್ಕೊಂಡು ಬಂದೆ, ಸ್ವಲ್ಪ ಚೆನ್ನಾಗಿ ನೀರು ಕುಡೀರಿ, ಮಜ್ಜಿಗೆ ಕುಡೀರಿ, ಹಣ್ಣುಗಳು ತಿನ್ನಿ, ಬಾಡಿ ಹೆವಿ ಹೀಟ್ ಆಗಿದೆ, ಮತ್ತು ಮೆಡಿಷನ್ ಎಲ್ಲ ತಗೊಳ್ತಿರಲ್ಲ ಅದರಿಂದ ಅಂತ ಹೇಳಿದ್ರು ಸರಿ ಅಂತ ಹೇಳಿಬಿಟ್ಟು ಬಂದೆ. ಮೆಡಿಷನ್ ಕೊಟ್ಟರು ಕೂಡ, ಇಂಜೆಕ್ಷನ್ ಕೊಟ್ಟರು ಕೂಡ ಕಡಿಮೆ ಆಗ್ತಿಲ್ಲ. ಗ್ಯಾಸ್ಟಿಕ್ ಥರ ಆಗಿರ್ಬೋದು ಅಂದ್ಬಿಟ್ಟು ಕೈಗೆ ನರಕ್ಕೆಲ್ಲ ಇಂಜೆಕ್ಷನ್ ಕೊಟ್ಟರು, ಆದರೂ ಕೂಡ ಕಡಿಮೆ ಆಗಿಲ್ಲ. ನೋಡೋಣ, ಸ್ವಲ್ಪ ಈ ಯಂತ್ರ ತಾಯ್ತಗಳು ಅಂತೀವಲ್ಲ, ಅದನ್ನು ಹಾಕ್ಸ್ಕೊಂಡು ಸ್ವಲ್ಪ ಅಭ್ಯಾಸ ಇದೆ. ನಾಳೆ ಇವತ್ತು ಗುರುವಾರ ಅಲ್ ಬುಧವಾರ ಅಲ್ವಾ, ಬುಧವಾರ ದಿನ ಯಂತ್ರ ಎಲ್ಲ ಹಾಕೋಲ್ಲ ಅಂತ ಅಂದ್ಕೊಳ್ತೀವಿ. ಇಲ್ಲ ಆಂಜನೇಯ ದೇವಸ್ಥಾನ ಇದೆಯಂತ ಹತ್ರ, ಅಲ್ಲೂ ಒಳ್ಳೆ ಪರವಾಗಿಲ್ಲ ಅಂತಾರೆ, ಅಲ್ಲಿ ಹೋಗ್ಬಿಟ್ಟು ಒಂದು ಯಂತ್ರನಾದರೂ ಹಾಕ್ಸ್ಕೊಂಡು ಬರಬೇಕು. ಬೆಳಗ್ಗೆನೇ ಹೋಗ್ಬೇಕಿತ್ತು, ಬುಧವಾರ ಆಗಿತ್ತು, ಸೋಂಬೇರಿ ಥರ ಮಲಗ್ಬಿಟ್ಟು ಮೇಲೆ ಇಳೋಕ್ಕಾಗಲಿಲ್ಲ. ಇವಾಗ ಎದ್ದು ಸ್ನಾನ ಮಾಡಿದೆ, ಇಲ್ಲಿ ಸಂಜೆ ಟೈಮ್ ಪೂಜೆ ಇದೆಯೋ ಅದು ನನಗೆ ಗೊತ್ತಿಲ್ಲ. ಇವಾಗ ಸ್ವಲ್ಪ ಹಣ್ಣೆಲ್ಲ ತಗೊಂಡು ಬರೋಣ ಅಂತ ಅಂದ್ಬಿಟ್ಟು, ಇಲ್ಲೇ ಪಕ್ಕದಲ್ಲಿದೆ, ಹಣ್ಣೆಲ್ಲ ತಗೊಂಡು ಬರೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಬನ್ನಿ, ವೀಡಿಯೋ ಸ್ಕಿಪ್ ಮಾಡಬೇಡಿ, ಇವತ್ತಿನ ವ್ಲಾಗ್ ಎಷ್ಟಾಗುತ್ತೆ ಸಂಜೆವರೆಗೂ ಅಷ್ಟು ಮಾಡ್ತೀನಿ. ಬನ್ನಿ. ಏನು ಪುಟ್ಟ, ಇಲ್ಲೇ ಇದ್ದೀನಿ ಟೆರೆಸ್ ಮೇಲೆ. ಮತ್ತು ನಿಜ, ನಾನು ಹಬ್ಬ ಎಲ್ಲ ಮಾಡಿದ್ದು, ಮತ್ತು ಅದನ್ನು ಮಾಡೋಕೆ ನನಗೆ ಮನಸ್ಸಿಲ್ಲ. ಫುಲ್ ಬ್ಯಾಕ್ ಫೇನು, ನಾನು ನೋಡಿದ್ರೆ ನಾನು ವೀಡಿಯೋವೇ ಮಾಡಿಲ್ಲ, ಚಿಕ್ಕದಾಗಿ ವೀಡಿಯೋ ಮಾಡಿಕೊಂಡೆ ಅಷ್ಟೇ. ಸದ್ಯಕ್ಕೆ ನಮ್ಮ ರಂಜು ಶೈಲಿ ಇಬ್ಬರು ಸೇರಿಕೊಂಡು ಸ್ವಲ್ಪ ನನಗೆ ಹೆಲ್ಪ್ ಮಾಡಿದ್ರು ಅಡುಗೆಲೆಲ್ಲ, ಹಾಗಾಗಿ ಅಡುಗೆ ಮಾಡಿದ್ರು. ಅಂದರೆ ಚಿಕ್ಕದಾಗಿ ಜಾಸ್ತಿ ಜನ ಏನು ಕರೆದಿಲ್ಲ, ಸ್ವಲ್ಪ ತಂಗಿ, ನಾದಿನಿ, ನಾದಿನಿ ಮಗಳು, ಅವ್ರದ್ದೆಲ್ಲ ವೀಡಿಯೋವೇ ಮಾಡಲಿಲ್ಲ. ಇನ್ನು ನಾದಿನಿ ಮಗಳು ದೊಡ್ಡವಳು ಬಂದಿದ್ಲು, ಅವ್ರ ಮಗ ಮೊಮ್ಮಗ ಮತ್ತು ಅಳಿಯ ಎಲ್ಲ ಬಂದಿದ್ದರು, ಅವ್ರದ್ದೆಲ್ಲ ವೀಡಿಯೋ ಮಾಡಲಿಲ್ಲ. ಮತ್ತು ಹಾಗೆಯೇ ಸ್ವಲ್ಪ ಅಪ್ಪ ಬರಲಿಲ್ಲ, ಅಪ್ಪಗೆ ಸ್ವಲ್ಪ ಹುಷಾರಿರಲಿಲ್ಲ, ಮನೆಗೆ ತಗೊಂಡೋಗಿ ಕೊಟ್ಬಿಟ್ಟು ಬಂದು ಇಲ್ಲೇ ಹತ್ರ ಅಲ್ವಾ. ಹಾಗಾಗಿ ಅಂದರೆ ಹೆಣ್ಮಕ್ಳು ಅಂದರೆ ನನ್ನ ನಾದಿನಿ ಮನೆಗೆ ಮಗಳಲ್ವಾ, ಅವಳನ್ನಾದರೂ ಕರಿಬೇಕಲ್ಲ, ಅದಕ್ಕೋಸ್ಕರ ಮಾತ್ರ ಸ್ವಲ್ಪ ಸಿಂಪಲಾಗಿ ಮನೇಲಿ ಮಾಡಿಕೊಂಡ್ವು, ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಬನ್ನಿ, ಇವಾಗ ಶೈಲು ವೆಯ್ಟ್ ಮಾಡ್ತಿದ್ದಾಳೆ, ಕೆಳಗಡೆ ಕರೀತಿದ್ದಾಳೆ, ಮಮ್ಮಿ ಏನು ಹುಡುಕ್ತಾ ಇದ್ದಾಳೆ, ಅವಳು ಎಲ್ಲೋ ಹೊರಟೋದ್ರು ಮಮ್ಮಿ ಅಂದ್ಬಿಟ್ಟು. ಬನ್ನಿ, ಏನೋ ಇಲ್ಲಿ ಕುತ್ಕೊಂಡ್ರೆ ಒಂಥರ ತಣ್ಣ ಗಾಳಿ ಬೀಸ್ತಾ ಇದೆ, ಒಂಥರ ವಿಶಾಲವಾಗಿದೆ ಮನಸ್ಸಿಗೆ. ಒಂಥರ ಬೇಜಾರಾದಾಗ ಒಬ್ಬರೇ ಕೂತ್ಕೊಳ್ಬೇಕು, ಏನೋ ಮನಸ್ಸಿಗೆ ಒಂಥರ ಸಮಾಧಾನ ಆಗಬೇಕು ಅಂದರೆ ಒಬ್ಬರೇ ಕೂತ್ಕೋಬೇಕು ಈ ಥರ ತಣ್ಣಗಿರೋ ಜಾಗದಲ್ಲಿ ಅಂತ ಅನ್ನಿಸ್ತಾ ಇರುತ್ತೆ. ಪುಟ್ಟ, ನೀನೇ ಹೋಗ್ಬಿಟ್ಟು ತರ್ತೀಯಾ? ನಾನು ಒಬ್ಬಳೇ ಕುಂತಿರ್ತೀನಿ ಇಲ್ಲಿ. ನಾನು ಇಲ್ಲೇ ಇರಲ್ಲ ಬುಜ್ಜಿ, ನೋಡು ಬಾ, ನಾ ಮಾತಿಲ್ವಲ್ಲ, ನನ್ನ ಮಗನೇ ಹ್ಞೂ ಆಯ್ತಿರು ಅಂತೀಯಲ್ಲ, ನಾನು ಬರಲ್ಲ ಹೋಗು, ಬೇಡ ಅಂದಮೇಲೆ ನಾನು ಬರಲ್ಲ ಹೋಗಿ, ನೀವು ಹೋಗೋ ಮಗನೇ ಬರಲ್ಲ ಬರಲ್ಲ. ಸರಿ ನಡಿ, ಆಯ್ತು ಹೋಗೋಣ. ಬುಜ್ಜಿ ನೋಡಿ ಬಾ ಬಾ ಅಂತಿದ್ದಾನೆ. ಅಯ್ಯೋ ಅಯ್ಯೋ, ಕೈ ಹಿಡ್ಕ ಕರ್ಕತ್ತೆ ನನ್ನ ಕೂಸು. ಉಪ್ಪ ಉಪ್ಪ ಉಪ್ಪ, ಹ್ಞೂ ಸರಿ ಸಾಕು ಬಿಡಿ, ಇವಾಗ ನೀನು ಹುಷಾರಾಗಿಡು, ಇಳಿ ಇಳಿ ಹುಷಾರಾಗಿ, ನಾನು ಬರ್ತೀನಿ ನಡಿ, ಬರ್ತಾ ಇದ್ದೀನಿ ಮುಂದೆ ನೋಡೋ. ಅಯ್ಯೋ ನಾನು ಹುಷಾರಾಗಿ ಬರ್ತೀನಿ ನಡಿ ಮನೆ. ಸ್ಲಿಪ್ಪರ್ ಹಾಕಿನಿ ಕಣ್ಣಡಿ ನಾನು. ಹ್ಞೂ ನಡಿ, ಮಮ್ಮ ಹಿಡ್ಕೊಂಡ್ಬಿಟ್ರಿ ಎಲ್ಲ ನೋಡು. ಎಷ್ಟು ಅದು?
ಚಾಕ್ಲೇಟ್ ಕೇಕ್ ಕೆಳಗಡೆ ಕೆಳಗಡೆ ನಾಲ್ಕು ಕೊಡಿ ನಾಲ್ಕು ಹಾ ಇಡಬಹುದು ನಂಗೆ ಬೇಕು ಇಲ್ಲ ಹಾ ಅಯ್ಯೋ ಬೇಕಂತೆ ಅವನಿಗೆ ಓ ಅಯ್ಯೋ ಎಲ್ಲ ಬೇಕು ನಿನಗೆ ಬಾ ಬೇಡ ಅದು ಕೇಕ್ ಕಟ್ ಮಾಡ್ಸೋಕ್ಕೆ ವಾವ್ ಸೂಪರ್ ಕೇಕ್ ನಿಮಗೆ ಹ್ಯಾಪಿ ಬರ್ಡೇನಾ ಯಾವಾಗ ಈಗ ಈಗಿಲ್ಲ ಈ ಬಾ ಈ ಸೈಡ್ ಅದೆಲ್ಲ ಮುಟ್ಟಬಾರ್ದು ನೋಡು ಅದೆಲ್ಲ ಕರೆಂಟ್ ಶಾಕ್ ಹೊಡೆಯುತ್ತಲ್ಲ ಇಲ್ಲಿ ಎಲ್ಲ ಥರ ಕೇಕು ಮಾಡಿಕೊಡ್ತೀರಾ ಎಷ್ಟು ದಿನ ಮುಂಚಿತವಾಗಿ ಆರ್ಡ್ರ್ ಕೊಡಬೇಕು ಬರ್ತ್ಡೇಗೆ ಈ ಥರ ಎಲ್ಲ ಕೊಡ್ತೀರಾ ಒಂದು ಕೊಡಿ ಎಷ್ಟು ಫ್ರೂಟ್ಸ್ ಏನಕ್ಕೆ ತರಿಸಿಲ್ಲ ಮೊಸರು ಮ್ಯಾಗೆ ಸೊಪ್ಪು ಯಾವುದಿಲ್ಲ ಹಣ್ಣುಗಳೆಲ್ಲ ರೈಟ್ ಜಾಸ್ತಿ ಆಗ್ಬಿಟ್ಟಿದ್ಯಾ ಆಪಲ್ ಎಲ್ಲ ಕೆ ಜಿ 100 ರೂಪಾಯಿಗೆ 1.5 ಕೆ ಜಿ ಇತ್ತು ಮೊದಲು ಹಾಂ ಇವಾಗೆಲ್ಲ